ಬಸವನ ಬಾಗೇವಾಡಿ ತಾಲೂಕಿನ ಸ್ವತಂತ್ರ ಯೋಧರ ಗ್ರಾಮ ಎಂದೇ ಪ್ರಸಿದ್ಧಿಯಾಗಿರುವ ಮಸಬಿನಾಳ್ ಗ್ರಾಮದಲ್ಲಿ ಇಂದು ಶ್ರೀ ಗುರುಸಿದ್ಧ ಮಹಾಸ್ವಾಮೀಜಿಗಳ ಮೂರ್ತಿ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕುಂಭಮೇಳ, ಕುದುರೆ ಕುಣಿತ, ಡೊಳ್ಳು ಕುಣಿತ, ಎತ್ತಿನ ಬಂಡಿಗಳಲ್ಲಿ ಶ್ರೀಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮೆರವಣಿಗೆಯನ್ನು ನಡೆಸಲಾಯಿತು. ಪುಣ್ಯವೇ ಹಣ್ಣಾಗಿ, ಕಾರುಣ್ಯದ ಕಣ್ಣಾಗಿ, ಸಮಾಜದ ಹುಣ್ಣಾಗಿ ಈ ನಾಡು ಬೆಳಗಿದ್ದ ಮಹಾಪೂಜ್ಯರು, ದಾಸೋಹ ಮೂರ್ತಿಗಳು, ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಹಾಗೂ ಗುರುಸಿದ್ಧ ಮಹಾಸ್ವಾಮೀಜಿಗಳ ಅದುವೇ ಸ್ವತಂತ್ರ ಯೋಧರ ಗ್ರಾಮವಾದ ಮಹಾದಾಸೋಹ ವಿರಕ್ತ ಮಠ ಬಸವಿನಾಳ. ಗುರುಸಿದ್ಧ ಮೂರ್ತಿಗಳ ಪ್ರತಿಷ್ಠಾಪನೆ ನಿಮಿತ್ತ 21 ದಿನಗಳ ಪ್ರಯತ್ನವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ, 21 ಮಹಾಮಂಟಪ, ಪೂಜ್ಯ ಸದಸ್ಯ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮ ಮಹಾಸ್ವಾಮೀಜಿಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ತುಲಾಭಾರ ಹಾಗೂ ಗುರುಸಿದ್ಧ ಮಹಾಸ್ವಾಮೀಜಿಗಳ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಮಾತನಾಡಿದ ಇಟ್ಟಗಿ ಶ್ರೀಗಳು, ಇತಿಹಾಸ ನಿರ್ಮಾಣ ಮಾಡಿರುವ 12 ಶತಮಾನದ ಕಲ್ಯಾಣ ಅಂದರೆ ತಕ್ಷಣ ನೆನಪಾಗುವುದು ಬೀದರ್ ಜಿಲ್ಲೆ. ಹಾಗೆ 21ನೇ ಶತಮಾನದ ದಾಸೋಹ ಕಲ್ಯಾಣ ಯಾವುದು ಅಂದರೆ ಅದುವೇ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ್ ವಿರಕ್ತ ಮಠ ಹಾಗೂ ಶಿವಾನಂದ ಮಹಾಮಠ ಎಂದು ಹೇಳುತ್ತಾರೆ. ಗುರುಸಿದ್ಧ ಮಹಾಶಿವರನ್ನು ಸ್ಮರಿಸಿಕೊಂಡು ಆತ್ಮೀಯ ಪೂಜ್ಯರಾದ ಇತಿಹ ಶ್ರೀಗಳಿಗೆ ಶರಣಂದು ನಮ್ಮ ಭಕ್ತ ಬಂಧುಗಳೇ ಎಂದು ಯಾವಿರ್ತಕ್ಕಂಥ ಮಾಜಿ ಶ್ರೀ ಶಿವಾನಂದ ಎಸ್ ಪಾಟೀಲ್ ಅವರು ತಮ್ಮ ಅನುದಾನದಲ್ಲಿ 40 ಲಕ್ಷ ಖರ್ಚು ಮಾಡಿ ಯಾತ್ರೆಯನ್ನು ಸ್ಕರಿಸಿದ್ರು. ಅದು ನಾಳೆಯೂ ಕೂಡ ಯಾವ ಜನಪ್ರಿಯ ಶಾಸಕರಾದ ಶಿವಾನಂದ ಪಂಡ್ರೆ ಅವರ ಅದು ಕೂಡ ಉದ್ಘಾಟನೆ ಆಗ್ತಾ ಇದೆ. ಈ ಪ್ರಕಾರವಾಗಿ ಈ ವರ್ಷ ನಮ್ಮ ದೀಪಾವಳಿಯ ಒಂದು ಸುಸಂದರ್ಭದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದೇವೆ. ಈ ಅವಸರ ಈ ಯಾವ ನಮ್ಮ ಮಠದ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಸಕಾಲಕ್ಕೆ ಪ್ರಸಾರ ಮಾಡಿ ಕಾರ್ಯಕ್ರಮ ಇವತ್ತು ಅನಾಯಾಸವಾಗಿ ಶ್ರೀಮಠಕ್ಕೆ ಬಂದು ಈ ನಮ್ಮ ಮಠದ ಬಗ್ಗೆ ಪ್ರಸಾರ ಮಾಡಬೇಕೆಂಬ 75 ಜನರ ಬಂದು ಬಹಳ ಸಂತೋಷ ಆಯಿತು. ನಮ್ಮ ಮಠ ದಾಸೋಹ ಮಠ ಅನೇಕ ವರ್ಷಗಳಿಂದ ಭಕ್ತರಿಗೆ ಪ್ರಸಾದ ಕೊಡ್ತಾ ಬಂದಂಥ ಮಠ. ನಮ್ಮ ಲಿಂಗಯ್ಯ ಶಿವಾದಶಿವರು 10 ವರ್ಷ ಬಾಳಿ ಬಿಟ್ಟು ಸಮಾಜ ಉದ್ಧಾರ ಮಾಡಿದಂಥ ನಮ್ಮ ಗುರು. ಅಷ್ಟೇ ಅಲ್ಲ, ವಿಶೇಷವಾಗಿ ಹೇಳಬೇಕಂದ್ರೆ ಇದು ನಮ್ಮ ಗ್ರಾಮ ಸ್ವಾತಂತ್ರ್ಯ ಯೋಧರ ಗ್ರಾಮ ಎನಿಸಿಕೊಂಡವರು. ನಮ್ಮ ಗುರುಗಳು ಸ್ವಾತಂತ್ರ್ಯ ಯೋಧರಿಗೆ ಪ್ರೋತ್ಸಾಹ ನೀಡಿದವರು. ಲಿಂಗಕ್ಕೆ ಶಿವಾನಂದ ಶಿವಳವರ ಕಲಾಸಂಜಾತರಾದ ಲಿಂಗಕ್ಕೆ ಗುರುಸಿದ್ಧ ಮಹಾಶಿವಳವರ ಮೂರ್ತಿ ಪ್ರತಿಷ್ಠೆ ಅಂಗವಾಗಿ ಇಂದು ವಿಶೇಷವಾದ ಕಾರ್ಯಕ್ರಮ ಅಂದರೆ ನಮ್ಮ ಲಿಂಗಕ್ಕೆ ಗುರುಸಿದ್ಧ ಮಹಾಶಿವಳವರ ಉತ್ಸವವನ್ನು ಬಹಳಷ್ಟು ನಮ್ಮ ಭಕ್ತರು ವೈಭವದ ಇಲ್ಲಿವರೆಗೆ ಮಾಡಿದರು. ಇವತ್ತು ನೋಡುವಂಗೆ ಇತ್ತು ಮತ್ತು ನಾಳಿನ ದಿವಸ ಲಿಂಗಕ್ಕೆ ಗುರುಸಿದ್ಧ ಮಹಾಶಿವಳವರ ಮೂರ್ತಿ ಪ್ರತಿಷ್ಠಾಪನೆ ಎಲ್ಲ ಭಕ್ತರ ಸಮತೋಲಾಗ ಮತ್ತು ಪೂಜ್ಯರ ಸಂಬಂಧದಾಗ ಅಷ್ಟಾಲದನೆ ನಾರೋಜ್ ಅಂತ ಕುಂಡಿಸಪಡದಂಥ ಡಾಕ್ಟರ್ ಅನಂದಾನೇಶ್ವರ ಮಹಾಶಿವಳವರ ಅಮೃತಾಸ್ತ್ರದಿಂದ ಈ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ. ಅಷ್ಟೇ ಅಲ್ಲದೇ 20 ಮಂಟಪ ಪೂಜೆ ಅಂದರೆ ಹರಗುರು ಚಿರಮೂರ್ತಿಯ ಒಂದು ಸಾನ್ನಿಧ್ಯದ
ಎಲ್ಲ ಕಾರ್ಯಕ್ರಮಗಳು ನಮ್ಮ ಮಟ್ಟದಲ್ಲಿ ಈ ವರ್ಷ ಬಹಳಷ್ಟು ಹಿಂದೆ ಸಾಕ್ತು ಅನ್ನೋ ಮಾತನ್ನು ಹೇಳ್ತಾ ಈ ಯಾವ ಸಾಮರ್ಥ್ಯಕ್ಕಾಗಿ ನಮ್ಮ ಭಕ್ತರು ಅಪೇಕ್ಷೆಯಂತೆ ನನ್ನ ಮುಂತೋತರ ಸವಿನಿಪಿಗಾಗಿ 21 ತುಲಾಭರ ಕೂಡ ಮಾಡಿದ್ದಾರೆ ಭಕ್ತಿಯು ಇವತ್ತು ಕೂಡ ಅವರು ಮುಂದಿಸಿಕೊಳ್ಳುವಂಥ ಮಾತು ಭಕ್ತರ ಒಂದು ಅಪೇಕ್ಷೆ ಇತ್ತು ಆ ಪ್ರಕಾರವಾಗಿ ವಿಶೇಷವಾಗಿ 21 ತುಲಾಭರ ಕೂಡ ಶ್ರೀಮಠದಲ್ಲಿ ಆಗಿದೆ ಸಾರಿ ಅವರು ಗುರುಬಿಂಬಿಸಿ ಸ್ವತಂತ್ರ ಶ್ರಮ ಪಟ್ಟಂಥ ಜೀವಿಗಳು ಇಲ್ಲದಿದ್ದರೆ ಮೆಸ್ಮಾಡಬಹುದಾಗಿದೆ ಅಂತ ಹೇಳಿದಾಗ ಸಂತೋಷ ಎಷ್ಟೋ ಜನ ಇವತ್ತು ಕೂಡ ಅವರ ಸ್ಮರಣೆ ಮಾಡ್ತಾರೆ ಅದಕ್ಕೆ ಇದಕ್ಕೆ ಸ್ವಾತಂತ್ರ್ಯ ಯೋಧರ ಗ್ರಾಮ ಅಂತ ಹೆಸರದ ಯಾವ ಹಳ್ಳಿಗಳು ಇಲ್ಲ ತಾಲೂಕಿನಾಗ ಸ್ವಾತಂತ್ರ್ಯ ಯೋಧರ ಗ್ರಾಮ ಅಂತ ನಮಃ ಪುಣ್ಯವೇ ಹಣ್ಣಾಗಿ ಕಾರುಣ್ಯದ ಕಣ್ಣಾಗಿ ಸಮಾಜದ ಹೊಂಗಣ್ಣಾಗಿ ಈ ನಾಡ ಬೆಳಗಿದಿರ್ತಕ್ಕಂಥ ಮಹಾಪೂಜ್ಯರು ದಾಸೋಹ ಮೂರ್ತಿಗಳು ಯಾರು ಅಂದರೆ ಅದು ಶಿವಾನಂದ ಮಹಾಸ್ವಾಮಿಗಳು ಗುರುಸಿದ್ಧ ಮಹಾಸ್ವಾಮಿಗಳು ಬಸವನಾಳ ದಾಸೋಹ ವಿರಕ್ತ ಮಠದ ಪೂಜ್ಯರು ಇವರ ಶ್ರೀ ಶಿವಾನಂದ ಮಹಾಶಿವಗಳ ಕೃಪಾದೃಷ್ಟಿಯಲ್ಲಿ ಬೆಳೆದಿರ್ತಕ್ಕಂಥವರು ಗುರುಸಿದ್ಧ ಮಹಾಶಿವಗಳು ಗುರುಸಿದ್ಧ ಮಹಾಶಿವಗಳವರ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ 21 ದಿನಗಳ ಪ್ರಯಂತರವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ 21 ಮಹಾಪೂಜ್ಯರ ಮಂಟಪ ಪೂಜೆ ಹಾಗೂ ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸಿದ್ದರಾಮ ಮಹಾಶಿವರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ತುಲಾಭಾರ ಕಾರ್ಯಕ್ರಮ ಹಾಗೂ ಗುರುಸಿದ್ಧ ಮಹಾಶಿವರವರ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ತಾರೀಕು 16 ಸೋಮವಾರದಂದು ಬೆಳಗ್ಗೆ 6 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆತಕ್ಕಂಥದ್ದಾಗಿದೆ ಈ ಎಲ್ಲ ಪವಿತ್ರ ಕಾರ್ಯಕ್ರಮದ ನಿಮಿತ್ತವಾಗಿ ಕುಂಭೋತ್ಸವ ಸಕಲ ವಾದ್ಯ ವೈಭವಗಳಿಂದ ಆ ಮೆರವಣಿಗೆ ಕಾರ್ಯಕ್ರಮ ವಿವಿಧ ಊರಿನ ತುಂಬೆಲ್ಲ ಬಹಳ ಹಬ್ಬದ ವಾತಾವರಣದ ರೂಪದಲ್ಲಿ ನಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ 12ನೇ ಶತಮಾನದ ಕಲ್ಯಾಣ ಅಂತಂದ ತಕ್ಷಣ ನಮಗೆ ನೆನಪಾಗ್ತದೆ ಬೀದರ್ ಜಿಲ್ಲೆ ಹಾಗೆ 21ನೇ ಶತಮಾನದ ದಾಸೋಹದ ಕಲ್ಯಾಣ ಯಾವುದು ಅಂತಂದರೆ ಬಸವನ ಬಾಗೇವಾಡಿ ತಾಲೂಕಿನ ಮಶಿವಿನಾಳದ ವಿರಕ್ತ ಮಠ ಹಾಗೂ ಶಿವಾನಂದ ಮಹಾಮಠ ಅಂತಂದು ಹೇಳಿ ಅನ್ನೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅಂತ ಹೇಳ್ತಾ ಹೀಗೆ ಈ ಶ್ರೀಮಠದ ಕಾರ್ಯಕ್ರಮಗಳು ಬಹಳ ಸಂಗೋಪಸಾಂಗವಾಗಿ ಎಲ್ಲ ಭಕ್ತರ ಹಾಗೂ ಗುರುಗಳ ಸಹಕಾರ ಮತ್ತು ಭಕ್ತಿ ಭಾವ ತನು ಮನ ಈ ಎಲ್ಲ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹಂಸ ಟಿವಿಯವರು ಹಂಸ ಕನ್ನಡ ಟಿವಿಯವರು ಈ ನಮ್ಮ ಶಿವಾನಂದ ದಾಸೋಹ ಮಠಕ್ಕೆ ಬಂದು ಈ ಎಲ್ಲ ಈ ಕಾರ್ಯಕ್ರಮವನ್ನು ನಾಡಿನ ತುಂಬೆಲ್ಲ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಂಸ ಕನ್ನಡ ಟಿವಿ ಈ ನಾಡಿನಾದ್ಯಂತ 1 ನಂಬರ್ ಟಿವಿ ಆಗಲಿ ಅನ್ನುವಂಥ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ಭಾಳಷ್ಟು ಸೆಟ್ಗಳಾಗಿಬಿಟ್ಟಾವ ಹೆಂಗಾಗ್ಬಿಟ್ಟಪ್ಪ ಅಂದ್ರೆ ಗರ್ಮೆ ಸೋಫಾ ಸೆಟ್ ಗರ್ಮೆ ಮೊಬೈಲ್ ಸೆಟ್ ಗರ್ಮೆ ಟೇಪ್ ರೆಕಾರ್ಡ್ ಸೆಟ್ ಪಿರ್ಬಿ ಮೈಂಡ್ ಅಪ್ಸೆಟ್ ಎಲ್ಲ ಮನಸ್ಸುಗಳನ್ನು ಸೆಟ್ ಮಾಡ್ತಕ್ಕಂಥ ಎಲ್ಲ ಹೃದಯಗಳನ್ನು ಸೆಟ್ ಮಾಡ್ತಕ್ಕಂಥ ಒಂದು ಟಿವಿ ಯಾವುದಾದ್ರೂ ಇದ್ರೆ ಅದು ಕನ್ನಡ ಹಂಸ ಕನ್ನಡ ಟಿವಿ ಸೆಟ್ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಆ ಸೆಟ್ ಕನ್ನಡ ಟಿವಿಯ ಈ ಹಂಸ ಟಿವಿ ಕನ್ನಡಕ್ಕೆ ಶುಭವಾಗಲಿ ನಂಬರ್ 1 ಕನ್ನಡ ಹಂಸ ಕನ್ನಡ ಟಿವಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೋಗ್ತಾರೆ ಶ್ರೀ ವಿರಕ್ತ ಮಠ ಮಠಕ್ಕೆ ಆಗಮಿಸಿದ ಭಕ್ತರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಭಾಗವಹಿಸಿದ ರಾಜಗೌಡ ಬಿರಿದರ್ ರವಿ ಬೈಚಾಳ ಈರಣ್ಣ ಕೌಲಗಿ ಶಿವಯ್ಯ ಹಿರೇಮಠ ಅಪ್ಪ ಸಾಹೇಬ ಮಾಡಗೋಡ ಪರಮತೋಟದ್ ಮಾರುತಿ ದೊಡ್ಡಮನಿ ವಿನೋದ್ ನನ್ನಿಕೆರೆ ಆಕಾಶ್ ಸುನಿಲ್ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಊರಿನ ಪ್ರಮುಖರು ಊರಿನ ಭಕ್ತರು ಭಾಗವಹಿಸಿದ್ದರು ಸದ್ಯದ ಪೀಠಾಧಿಪತಿಗಳಾದ ಮಹಾದಾಸೋಹಿ ಪರಮ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಸಂಕಲ್ಪದಿಂದ ಒಂದು 2 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 21 ದಿನಗಳವರೆಗೆ ಪುರಾಣ ಕಾರ್ಯಕ್ರಮ ಸುಧಾಭಾರ ಕಾರ್ಯಕ್ರಮ ಕುಂಭಗಳ ಕಾರ್ಯಕ್ರಮ ಹಮ್ಮಿಕೊಂಡು ಇಂದು ಮುಸ್ಲಿಮರ ಗ್ರಾಮಕ್ಕೆ ಗುರು ಸಿದ್ದೇಶ್ವರ ಪೂರ್ಣ ಮೂರ್ತಿಯನ್ನು ಬೆಳಕೊಂಡು ಇರಿಸ್ಬೇಕು ನಾಳೆ ದಿನ ಬೆಳಗ್ಗೆ 7:30 ಪ್ರತಿಷ್ಠಾಪನೆ ಮಾಡಲಾಗುವುದು ಒಂದು ಸಂತೋಷದ ಹಬ್ಬವಾಗಿದೆ ನಮ್ಮ ಈ ಗುರುವಾರ ನೇತೃ ಸಿದ್ದರಾಮ ಸ್ವಾಮಿಗಳ ನೇತೃತ್ವದಲ್ಲಿ ಊರಿನ ಗುರುಗಳ ನೇತೃತ್ವದಲ್ಲಿ ಅನುಕರಿಸಿಕೊಂಡು ಒಂದು ಹಬ್ಬವನ್ನು ಜನರ ಆಸಿದ್ದೆ ಎಂದು ಹೇಳಲು ಸಂತೋಷ ಅನಿಸುತ್ತದೆ ಇಲ್ಲಿ ನಾವು ಹುಬ್ಳಿಯಿಂದ ಬಂದಿದ್ವಿ ಬಿಜಾಪುರ ಜಿಲ್ಲೆಯ ಬಸವನವಾಡಿ ತಾಲೂಕಿನ ಮಸಿಬ್ನಾಳ್ ಗ್ರಾಮದಲ್ಲಿ 21 ದಿವಸ ಪುರಾಣ ಇತ್ತು ಮತ್ತು ಕುಂಭ ಅಭಿಷೇಕವಿತ್ತು ಮಂಟಪ ಪೂಜೆ ಇದೆ ತುಂಬ ವಿಶೇಷವಾದ ಕಾರ್ಯಕ್ರಮ
ನೋಡ್ತಕ್ಕಂಥ ಕಾರ್ಯಕ್ರಮ. ಅಮೃತ ಶೀಲಾ ಮೂರ್ತಿ ಪ್ರತಿಷ್ಠಾಪನೆ ತುಂಬ ವಿಶೇಷವಾಗಿ ಜರುಗ್ತಿದೆ. ನಾವು ಹುಬ್ಳಿಯಿಂದ ಬಂದಿದ್ದಕ್ಕೂ ತುಂಬ ಹ್ಯಾಪಿಯಾಗಿದ್ದೀವಿ. ಎಲ್ಲರೂ ನೋಡ್ತಕ್ಕಂಥದ್ದು ಆಮೇಲೆ ಹೇಳಬೇಕಂತಂದ್ರೆ 21 ಮಂಟಪ ಪೂಜೆ, ಇಟ್ ಈಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ಕೈಂಡ್ ಆಫ್ ಫಂಕ್ಷನ್. ಸೊ ವಿ ಆರ್ ಹ್ಯಾಪಿ ಟು ಸೀ ಆ್ಯಂಡ್ ವಿ ಕೇಮ್ ವಿತ್ ಅ ಫ್ಯಾಮಿಲಿ. ಲೈಕ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಗುಡೀಸ್ ಗುರುಜೀಸ್ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು ಹಂಸ ಕನ್ನಡ ಟಿ ವಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕು ಮಸಬಿನಾಳಗದಲ್ಲಿ ಜರುಗಿದಂಥ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಪೂಜೆಗೆ ಬಂದಿದ್ವಿ. ತುಂಬ ವಿಶೇಷವಾದ ಪೂಜೆ ಇತ್ತು. 501 ಕುಂಭಗಳು ಮತ್ತು 101 ಕಳಸಗಳು ಮತ್ತು ಶಿಲಾಮೂರ್ತಿ ಪ್ರತಿಷ್ಠಾಪನೆ ಇತ್ತು. ತುಂಬ ಚೆನ್ನಾಗಿತ್ತು ಪೂಜೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡ್ವಿ. ತುಂಬ ಖುಷಿ ಆಯಿತು. ನಮಸ್ಕಾರ. ಶ್ರೀ ಮಣಿ ಲಿಂಗೈಕ್ಯ ಶಿವಾನಂದ ಶಿವಗಳ ಒಂದು ಶಿಷ್ಯನಾದಂಥ ಶ್ರೀ ಪುರುಷೋತ್ತಮ ಮಹಾಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಂದು ನಮ್ಮ ಶ್ರೀಮಠದಲ್ಲಿ ನೆರವೇರಿದೆ. ಅದರ ಒಂದು ಪುರೋಭವಿಯಾಗಿ 21 ದಿನ ಶ್ರೀ ಕಲಬುರಗಿ ಶರಣ ಬಸವೇಶ್ವರ ಮಹಾಪುರಾಣವು ಕೂಡ ಆಗಿದೆ. ಹಾಗೂ ಇವತ್ತಿನ ದಿನ ವಿವಿಧ ವಾದ್ಯ ವೈವಿಧ್ಯಗಳೊಂದಿಗೆ ಹಾಗೂ ಕುದುರೆ ಕುಣಿತ ಡೊಳ್ಳು ವಾದ್ಯಗಳೊಂದಿಗೆ ಈ ಒಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀಗಳ ಒಂದು ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗಿದೆ. ಹಾಗೂ ನಾಳಿನ ದಿನ ಕೂಡ ಒಂದು ಶ್ರೀಮಠದಲ್ಲಿ 21 ಮಂಟಪಗಳ ಪೂಜೆ, 7:30 ಗಂಟೆಗೆ ಶ್ರೀಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ, ಹಾಗೂ ವಿವಿಧ ಗ್ರಾಮಗಳಿಂದ ಶ್ರೀಗಳ ಒಂದು ಆಗಮನ ಹಾಗೂ ಸನ್ಮಾನ ಸಮಾರಂಭ, ಹಾಗೂ ಇನ್ನೂ ಒಂದು ಶ್ರೀ ನಮ್ಮ ಬಸವನಗುಡಿ ಮತಕ್ಷೇತ್ರದ ಶಾಸಕರಾದ ಶಿವಾನಂದ ಪಾಟೀಲ್ ಸಾಹೇಬರ ಒಂದು ಅನುದಾನದ ಅಡಿಯಲ್ಲಿ ನಿರ್ಮಾಣವಾದಂಥ ಸಮುದಾಯ ಭವನವು ಕೂಡ ನಾಳೆ ಉದ್ಘಾಟನೆ ಆಗಲಿದೆ. ಯಾತ್ರಾ ನಿವಾಸವು ಕೂಡ ಉದ್ಘಾಟನೆ ಆಗಲಿದೆ. ಇದರಿಂದ ನಮ್ಮ ಮಸವಿನಾಳದ ಸಕಲ ಸದ್ಭಕ್ತರು ಸಂತೋಷವಾಗಿದ್ದಾರೆ. ಅಷ್ಟು ಹೇಳಿ ಹಂಸ ಟಿವಿಗೆ ಧನ್ಯವಾದ. ಯಲಬುರ್ಗಾ ತಾಲೂಕಿನ ಮೂದೋಳ್ ಗ್ರಾಮದ ಗ್ರಾಮ ಪಂಚಾಯಿತಿ ಆಶ್ರಯದ ಮೂಲಕ ಗ್ರಂಥಾಲಯದಲ್ಲಿ ಮಕ್ಕಳ ದಿನಾಚರಣೆ ಓದುವ ಬೆಳಕು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮದ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಬಸಪ್ಪ ಅಕ್ಕಿಯವರು ಚಾಲನೆ ನೀಡಿದರು. ಪಿಡಿಒ ಪಕ್ಕೀರಪ್ಪ ಕಟ್ಟಿಮನಿಯವರು ಮಾತನಾಡಿ, ಗ್ರಂಥಾಲಯ ಕಟ್ಟಡದ ಸುಸಜ್ಜಿತವಾಗಿ ನಿರ್ಮಾಣವಾಗಿದ್ದು ಡಿಜಿಟಲ್ ಗ್ರಂಥಾಲಯವಾಗಿ ಪರಿವರ್ತಿಸಲು ಯೋಜನೆ ಹೊಂದಿರುವ ಸಮಾಜವನ್ನು ನಿರಂತರವಾಗಿ ತಿದ್ದುವ ಪತ್ರಿಕಾ ರಂಗದ ಜೊತೆಗೆ ಪ್ರತಿಯೊಬ್ಬರೂ ಗೌರವಿಸಬೇಕು, ಮಕ್ಕಳನ್ನ ಓದಿನ ಕಡೆಗೆ ಗಮನ ಸೆಳೆಯಬೇಕು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಂಡು ಓದುವ ಆಸಕ್ತಿ ಮಕ್ಕಳು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು, ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದರು. ತಾಲೂಕಿನ ಶಾಸಕರಾದ ಹಾಲಪ್ಪ ಆಚಾರ್ ಅವರು ಯಲಬುರ್ಗಾ ತಾಲೂಕಿಗೆ ಸರಿಸುಮಾರು 22 ಜನ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಿಸಿ ಮಾತನಾಡಿದರು. ಅಂಗವಿಕಲರು ಸ್ವಾವಲಂಬನೆ ಜೀವನ ನಡೆಸಲು ಮುಂದಾಗಬೇಕು. ಸರ್ಕಾರದಿಂದ ಅನೇಕ ಸೌಲಭ್ಯಗಳಿದ್ದು ಅವುಗಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಲ್ಲಿ ನಿಮ್ಮ ಹಾಗೂ ನಿಮ್ಮ ಕುಟುಂಬ ಸುಖವಾಗಿ ಬಾಳಲು ಸಾಧ್ಯವಾಗುತ್ತದೆ ಎಂದರು. ಪ್ರಾದೇಶಿಕ ಅಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ತ್ರಿಚಕ್ರ ವಾಹನಗಳನ್ನು ಖರೀದಿಸಿ ವಿತರಣೆ ಮಾಡಲಾಗುತ್ತಿದೆ, ಆದ್ದರಿಂದ ಈ ವಾಹನಗಳನ್ನು ಉನ್ನತ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಿ ಎಂದರು. ಗ್ರಾಮದ ಗ್ರಂಥಾಲಯಕ್ಕೆ ರಾಜಣ್ಣ ಪಲ್ಲೆದ ಅವರು 8 ಕುರ್ಚಿಗಳನ್ನು ದೇಣಿಗೆಯಾಗಿ ನೀಡಿದರು. ಅನೇಕ ದಾನಿಗಳು ಮಕ್ಕಳಿಗೆ ಪುಸ್ತಕ ಒದಗಿಸುವುದಾಗಿ ಭರವಸೆಯನ್ನು ನೀಡಿದರು. ಗ್ರಂಥಾಲಯ ಮೇಲ್ವಿಚಾರಕರಾದ ಜಗನ್ನಾಥ್ ಅಕ್ಕಸಾಲಿಗರವರು, ವಿವಿಧ ಶಾಲೆಗಳ ಮಕ್ಕಳು ಹಾಗೂ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಸಪ್ಪ ಹಕ್ಕಿ ಅಧ್ಯಕ್ಷತೆ ವಹಿಸಿದ್ದರು. ಶಿವಶರಣಪ್ಪ ಬಳಿಗಾರ, ರಾಜಣ್ಣ ಪಲ್ಲೆದ, ಸಿದ್ದಪ್ಪ ಡೊಳ್ಳಿನ, ಚನ್ನಬಸಪ್ಪ ಶಿಳ್ಳಿನ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು.